ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೋಕ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಗೆಳೆಯರೇ, ನಮ್ಮ ರಾಜ್ಯ ಸರ್ಕಾರದಿಂದ ಇದೀಗ ತಾನೇ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಗೆಳೆಯರೇ, ನೀವು ಕೂಡ ಇದೇ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಕೂಡ ಪಡ್ಕೋಬಹುದು. ಫ್ರೆಂಡ್ಸ್, ಎಲ್ಲ ಮಾಹಿತಿನ ನೋಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಲೋಕ ಚಾನೆಲ್ಗೆ. ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನು ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ. ಇದರಿಂದ ನಾವು ಹಾಕುವ ಮುಂದಿನ ಎಲ್ಲ ಹೊಸ ವಿಡಿಯೋಗಳನ್ನು ಫ್ರೀಯಾಗಿ ನೀವು ನೋಡಬಹುದು. ಈ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಗೆಳೆಯರಿಗಾಗಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರೈತರು ಬೆಳೆಯುತ್ತಿರುವ ಬೆಳೆಗಳಿಗೆ ಬೆಂಬಲ ಬೆಲೆ ಆಗಿರಬಹುದು ಮತ್ತು ಬೆಳೆ ಸಾಲದಂತಹ ಹೊಸ ಹೊಸ ಯೋಜನೆಗಳನ್ನು ನೀಡುತ್ತಾ ಬಂದಿದೆ. ರೈತರು ಬೆಳೆಯುತ್ತಿರುವ ಬೆಳೆಗಳನ್ನು ಸರ್ಕಾರವೇ ಈಗಾಗಲೇ ಖರೀದಿ ಕೂಡ ಮಾಡುತ್ತೆ. ಗೆಳೆಯರೇ, ನೀವು ಕೂಡ ಇಂತಹ ಯೋಜನೆಗಳಲ್ಲಿ ಲಾಭ ಪಡೆದುಕೊಳ್ತಾ ಇದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟಲ್ಲಿ ನಮಗೆ ಎಸ್ ಅಂತ ಒಂದು ಕಮೆಂಟ್ ಕೂಡ ನೀವು ಮಾಡ್ಬೋದು. ಫ್ರೆಂಡ್ಸ್, ಗೆಳೆಯರೇ, ಇದೇ ಕುರಿತು ನೀವು ಇವಾಗ ಇದೇ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ ಹಣವನ್ನು ಕೂಡ ಪಡ್ಕೋಬಹುದು ನಮ್ಮ ರಾಜ್ಯ ಸರ್ಕಾರದಿಂದ. ಹೌದು ಫ್ರೆಂಡ್ಸ್, ಇದೇ ತಿಂಗಳದ ಅಂತ್ಯದ ಒಳಗೆ ಬಾಕಿ ಇರುವ ಎಲ್ಲ ಒಂದು ಹಣವನ್ನು ರೈತರಿಗೆ ಪಾವತಿ ಮಾಡುವಂತೆ ಈಗಾಗಲೇ ಸಚಿವರಾದ ಶಂಕರ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಗೆಳೆಯರಿಗಾಗಲೇ ನಮ್ಮ ರಾಜ್ಯ ಸರ್ಕಾರ ಸಕ್ಕರೆ ಕಾರ್ಖಾನೆ ಕುರಿತು ಈಗಾಗಲೇ ಮಾಲೀಕರ ಒಂದು ಸಭೆಯನ್ನು ಕರೆದಿದ್ದು ಬಾಕಿ ಇರುವ ಎಲ್ಲ ಒಂದು ಹಣವನ್ನು ಶೀಘ್ರವೇ ರೈತರ ಖಾತೆಗೆ ಬಿಡುಗಡೆ ಮಾಡುವಂತೆ ಎಚ್ಚರಿಕೆಯನ್ನು ಕೂಡ ತಿಳಿಸಿದ್ದಾರೆ. ಇದೊಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ಫ್ರೆಂಡ್ಸ್, ಇನ್ನು ಇದೇ ಒಂದು ಸಂದರ್ಭದಲ್ಲಿ ಇದೇ ಮೇನ ಅಂತ್ಯದೊಳಗೆ ಇದೇ ತಿಂಗಳದ ಅಂತ್ಯದೊಳಗೆ ಎಲ್ಲ ಒಂದು ಹಣವನ್ನು ಬಾಕಿ ಉಳಿಸಿಕೊಂಡಿರುವ ರೈತರ ಹಣವನ್ನು ಪಾವತಿ ಮಾಡುವಂತೆ ಎಚ್ಚರಿಕೆಯನ್ನು ಕೂಡ ತಿಳಿಸಿದ್ದಾರೆ ಸಚಿವರಾದ ಶಂಕರ್ ಪಾಟೀಲ್ ಅವರು. ಗೆಳೆಯರಿಗಾಗಲೇ ಇದೇ ಕುರಿತು ಮಾತನಾಡಿದವರು, 621 ಮೆಟ್ರಿಕ್ ಟನ್ ಅಷ್ಟು ಕಬ್ಬನ್ನು ಈಗಾಗಲೇ ರೈತರಿಂದ ಖರೀದಿಯನ್ನು ಕೂಡ ಮಾಡಿದ್ದಾರೆ. ಗೆಳೆಯರಿಗಾಗಲೇ 1,435 ಕೋಟಿ ರೂಪಾಯಿಗಳ ಒಂದು ಹಣವನ್ನು ರೈತರಿಗೆ ಬಿಡುಗಡೆ ಮಾಡುವುದು ಬಾಕಿ ಉಳಿದುಕೊಂಡಿರುವ ಒಂದು ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಫ್ರೆಂಡ್ಸ್, ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ಎಲ್ಲ ಒಂದು ರಾಜ್ಯದ ರೈತರು ಈ ಕುರಿತಂತೆ ಯಾವುದೇ ಒಂದು ಹೋರಾಟ ಮಾಡದಂತೆ ನಾವು ನೋಡಿಕೊಂಡಿದ್ದೇವೆ. 3-4 ಕಾರ್ಖಾನೆಗಳು 100%~ ಹಣವನ್ನು ಕೂಡ ರೈತರಿಗೆ ಸಂದಾಯ ಮಾಡಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಎಥೆನಾಲ್ಗೆ 32 ಸಕ್ಕರೆ ಕಾರ್ಖಾನೆಗಳು ಆರಂಭ ಮಾಡಿದ್ದು ಕೇಂದ್ರದಿಂದ 68 ಘಟಕಗಳ ಒಂದು ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಫ್ರೆಂಡ್ಸ್, ಈಗಾಗಲೇ ಮಂಡ್ಯ ಸೇರಿದಂತೆ ಬಿಜಾಪುರ ಮತ್ತು ಗುಲ್ಬರ್ಗಾ ಮತ್ತು ಬೀದರ್ ಜಿಲ್ಲೆಯಲ್ಲಿ ಕೂಡ ಈ ಒಂದು ಸಕ್ಕರೆ ಕಾರ್ಖಾನೆಗಳು ಬಾಕಿ ಉಳಿಸಿಕೊಂಡಿರುವ ಹಣವನ್ನು ರೈತರಿಗೆ ಬಿಡುಗಡೆ ಮಾಡುವಂತೆ ಸರ್ಕಾರ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ತಿಳಿಸಿದೆ. ಗೆಳೆಯರಿಗಾಗಲೇ ರೈತರು ಕಬ್ಬನ್ನು ನೀಡಿ 15 ದಿನ ಆದ ಬಳಿಕ ಅಥವಾ 15 ದಿನದ ಒಳಗೆ ಎಲ್ಲ ಒಂದು ರೈತರ ಖಾತೆಗೆ ಬಾಕಿ ಉಳಿಸದೆ ಹಣವನ್ನು ಪಾವತಿ ಮಾಡುವಂತೆ ಸರ್ಕಾರ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ವಹಿಸಿದ್ದು ಶೀಘ್ರವೇ ಇದೇ ತಿಂಗಳದ ಅಂತ್ಯದೊಳಗೆ ಎಲ್ಲ ರೈತರು ಹಣವನ್ನು ಕೂಡ ಪಡ್ಕೋಬಹುದು. ಗೆಳೆಯರೇ, ನೀವು ಕೂಡ ಕಬ್ಬನ್ನು ಬೆಳೆದಿದ್ದೀರಿ ಅಥವಾ ಕಬ್ಬನ್ನು ಬೆಳೆದು ಸರ್ಕಾರಕ್ಕೆ ಮಾರಾಟ ಮಾಡಿದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಕಮೆಂಟಲ್ಲಿ ನಮಗೆ ಎಸ್ಸಂತ ಒಂದು ಕಮೆಂಟ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೆ ಮತ್ತು ನೀವು ವಾಟ್ಸಪ್ನ ಗ್ರೂಪ್ಗಳಲ್ಲಿ ಎಲ್ಲ ಈ ಒಂದು ಮಾಹಿತಿಯನ್ನು ಶೇರ್ ಕೂಡ ಮಾಡಿ. ಫ್ರೆಂಡ್ಸ್, ತುಂಬಾ ಒಂದು ಮುಖ್ಯವಾದ ಮಾಹಿತಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಿದ್ದೀನಿ. ಮತ್ತು ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುವ ಕನ್ನಡ ಲೋಕದ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಈಗಲೇ ನೀವು ಇಲ್ಲಿ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ನೀವು ಕೂಡ ಮನೆಯಲ್ಲಿ ಕುಳಿತು ಹಣವನ್ನು ಗಳಿಸಬೇಕಂದ್ರೆ ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನಿಮಗೆ ಎಲ್ಲ ಮಾಹಿತಿಯನ್ನು ಕಂಪ್ಲೀಟಾಗಿ ಹೇಳಿದ್ದೇನೆ. ಈಗಲೇ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ.